ವಿಧಾನ ಪರಿಷತ್ ಸದಸ್ಯರು ಮತ್ತು ಶಾಸಕರುಗಳು ರಾಜವೇಗಳು ಕೊಟ್ಟಿದ್ದಾರೆ ಈ ಬಗ್ಗೆ ಏನು ಹೇಳ್ತಾ ಇದ್ರು ನನ್ನ ಮಾತನ್ನ ತುಂಬ ಜನ ಕೇಳಬಹುದು. ಅದನ್ನು ಒಬ್ಬೊಬ್ಬರಿಗೆ ಹೇಳೋಕೆ ಗೊತ್ತಾಗಿ ಎಲ್ಲ ಒಟ್ಟು ಎಲ್ಲ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಮಾಧ್ಯಮ ಇರೋದ್ರಿಂದ ನಮ್ಮ ಅವಗಾಹನೆಗೆ ಕೆಲವು ವಿಚಾರಗಳು ತರೋಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಮೊದಲಿಗೆ ಈಗ ರಾಜೀನಾಮೆ ವಿಚಾರ ಹೇಳೋದಾದರೆ ನನಗಂತೂ ವೈಯಕ್ತಿಕವಾಗಿ ಇಬ್ಬರು ಜಿಲ್ಲಾಧ್ಯಕ್ಷನಾಗಿ ನನಗೆ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಯಾವುದೇ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು ನನಗೆ ರಾಜೀನಾಮೆ ಕೊಡ್ತೀನಿ ಅನ್ನೋ ವಿಚಾರ ನನಗೆ ಇವರು ಹೇಳಿಲ್ಲ, ಕೊಡಲಾರು ಅಂತ ಭಾವಿಸ್ತೇನೆ. ಯಾಕೆಂತಂದರೆ ಏನು ನಮ್ಮ ವಿಧಾನ ಪರಿಷತ್ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರಿದ್ದಾರೆ ಅವರೆಲ್ಲ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ನ ಕಟ್ಟಾಡಗಳವರು ಕಾಂಗ್ರೆಸ್ ಅಂದರೆ ಒಂದು ಕಮಿಟ್ಮೆಂಟ್ ಇರುವಂಥ ಶಾಸಕರುಗಳು ಅವರೆಲ್ಲ ನಮಗೆ ರಾಜೀನಾಮೆ ಕೊಡೋ ಬಗ್ಗೆ ನಮಗೇನು ಅಧಿಕೃತವಾಗಿ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ನಿಮ್ಮ ಹೇಳಿಕೆ ಸುಳ್ಳಾಗತ್ತ? ಇಲ್ಲ ಇಲ್ಲ, ನಾವು ಹೇಳಿಕೆ ಬಿಡಲಾಗುತ್ತದೆ. ನಾವು ರಾಜೀನಾಮೆ ಕೊಡೋದಿಲ್ಲ. ಅವರೆಲ್ಲ ಎಲ್ಲ ಜೊತೆ ಬೆರೆತು ಪಕ್ಷನ ಗೆಲ್ಲಿಸ್ತಾರೆ. ಮೋಸ್ಟ್ಲಿ ಇದರಲ್ಲಿ ಕೇಸ್ ಪೆದ್ದ ಚಿಕ್ಕ ಪೆದ್ದಣ್ಣ ಚಿಕ್ಕ ಪೆದ್ದಣ್ಣ ಬಿಟ್ಟವರು ಕೆ ಎಚ್ ಮುನಿಯಪ್ಪನವರ ಅಳಿಯ. ಅದನ್ನೇ ಅವರು ಸ್ವಲ್ಪ ಸಮಾಜಮುಖಿ ಚಟುವಟಿಕೆಗಳು ಮಾಡಿಕೊಂಡು ಸ್ವಲ್ಪ ಜನಗಳಲ್ಲಿ ತುಂಬ ಪರಿಚಯ ಇದ್ದಾರೆ. ಜೊತೆಗೆ ಕೆ ಎಚ್ ಮುನಿಯಪ್ಪನವರು ಇಲ್ಲಿ ಸುಮಾರು 7 ಬಾರಿ ಗೆದ್ದಂಥವರು. ಕೆ ಎಚ್ ಮುನಿಯಪ್ಪನವರು ಅಕಸ್ಮಾತ್ ಯಾವ್ದೊಂದು ಹಳ್ಳಿ ಹೋಗಿರೋ ಒಂದು 10 ಜನಗಳ ಹೆಸರು ಹೇಳಿ ಕರೆದು ಮಾತಾಡಿಸುವಂಥ ಒಂದು ದೊಡ್ಡ ನಾಯಕತ್ವ ಬೆಳೆಸ್ಕೊಂಡು ಕೆ ಎಚ್ ಮುನಿಯಪ್ಪನವರು. ಹಾಗೆಯೇ ನಮ್ಮ ರಮೇಶ್ ಕುಮಾರ್ ಅವರು ಎಲ್ಲರೂ ಸಹ ನನ್ನ ದೊಡ್ಡ ಶಕ್ತಿಗಳು. ಇವರೆಲ್ಲ ರಮೇಶ್ ಕುಮಾರ್ ಅಂತ ಒಂದು ಮುಸುದ್ದಿ ನಾಯಕರು, ಅನಿಲ್ ಕುಮಾರ್ ಅವರು, ಕೆ ಎಚ್, ನಮ್ಮ ಪುತ್ತೂರು ಮಂಜುನಾಥ್ ಅವರು, ನಂಜೇಗೌಡರು. ಯಾಕಂತಂದರೆ ಇವರತ್ರೆಲ್ಲ ನಾನು ನಿಖರವಾಗಿ ಮಾತಾಡೋದು ಒಂದು ಮಾತು ಹೇಳ್ತಾರೆ, ಆಯ್ತಪ್ಪ ನಮ್ಮ ಅಭಿಪ್ರಾಯಗಳು ಇರ್ತವೆ ಹೋಗ್ತವೆ ಆಯ್ತಾ, ಆದರೆ ಹೈಕಮಾಂಡ್ ಏನು ಹೇಳ್ತದೋ ಅದು ನಮ್ಮ ಪಕ್ಷನಿಷ್ಠೆ ಅನ್ನೋ ಕಾರಣಕ್ಕೆ ನಾವು ಹೈಕಮಾಂಡ್ ಯಾವ ಅಭ್ಯರ್ಥಿಯನ್ನು ಕೊಡ್ತಾರೋ ಯಾರ ಅಭ್ಯರ್ಥಿಯನ್ನು ಸೂಚನೆ ಮಾಡ್ತಾರೋ ಅವ್ರಿಗೆ ಅಹನಿಷಿ ಕೆಲಸ ಮಾಡೋಣ, ಟೈಮ್ ಕೊಟ್ಟು ಅವ್ರಿಗೆ ಗೆಲ್ಸೇ ಗೆಲ್ಸೋಣ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಸರ್ ಆ ಬಗ್ಗೆ ರಾಜೀನಾಮೆ ಕೊಡೋ ಬಗ್ಗೆ ನಮಗೇನು ಅಧಿಕೃತವಾಗಿ ಗೊತ್ತಿಲ್ಲ, ನಿಮ್ಮ ಹೇಳಿಕೆ ಸುಳ್ಳಾಗತ್ತ? ಇಲ್ಲ ಇಲ್ಲ, ನಾವು ಹೇಳಿಕೆ ಬಿಡಲಾಗುತ್ತದೆ. ನಾವು ರಾಜೀನಾಮೆ ಕೊಡೋದಿಲ್ಲ. ಅವರೆಲ್ಲ ಎಲ್ಲ ಜೊತೆ ಬೆರೆತು ಪಕ್ಷನ ಗೆಲ್ಲಿಸ್ತಾರೆ. ರಾಜೀನಾಮೆ ಒಂದಂತ ಯಾರು ಊಟ ಹಾಕಿದ್ರು ಗೊತ್ತಿಲ್ಲ, ಯಾರು ಊಟ ಹಾಕಿದ್ರೆ ನಿಮ್ಮೆಲ್ಲ ಕೂತ್ಕೊತಾರೆ ಸರ್. ಕೆಲವೇ ದಿನಗಳಲ್ಲಿ 2024 ಲೋಕಸಭಾ ಚುನಾವಣೆಯನ್ನು ನಾವು ಅತ್ಕೊತಾ ಇದೆಯಾ, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಚಾರಗಳನ್ನ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಈ ಪತ್ರಿಕಾಗೋಷ್ಠಿಯನ್ನು ಕೊಟ್ಟಿದ್ದೀವಿ. ನನಗೆ ಬೆಳಗ್ಗೆಯಿಂದ ಸುಮಾರು ಮಾಧ್ಯಮ ಮಿತ್ರರು ಕೆಲವು ಮಾಧ್ಯಮಗಳಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮತ್ತು ಶಾಸಕರುಗಳು ರಾಜೀನಾಮೆಗಳು ಕೊಡ್ತಿದ್ದಾರೆ ಈ ಬಗ್ಗೆ ಏನು ಹೇಳ್ತಾ ಇದ್ರು ನನ್ನ ಮಾತನ್ನ ತುಂಬ ಜನ ಕೇಳಬಹುದು. ಅದನ್ನು ಒಬ್ಬೊಬ್ಬರಿಗೆ ಹೇಳೋಕೆ ಗೊತ್ತಾಗಿ ಎಲ್ಲ ಒಟ್ಟು ಎಲ್ಲ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಮಾಧ್ಯಮ ಇರೋದ್ರಿಂದ ನಮ್ಮ ಅವಗಾಹನೆಗೆ ಕೆಲವು ವಿಚಾರಗಳು ತರೋಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಮೊದಲಿಗೆ ಈಗ ರಾಜೀನಾಮೆ ವಿಚಾರ ಹೇಳೋದಾದರೆ ನನಗಂತೂ ವೈಯಕ್ತಿಕವಾಗಿ ಇಬ್ಬರು ಜಿಲ್ಲಾಧ್ಯಕ್ಷನಾಗಿ ನನಗೆ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಯಾವುದೇ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು ನನಗೆ ರಾಜೀನಾಮೆ ಕೊಡ್ತೀನಿ ಅನ್ನೋ ವಿಚಾರ ನನಗೆ ಇವರು ಹೇಳಿಲ್ಲ, ಕೊಡಲಾರು ಅಂತ ಭಾವಿಸ್ತೇನೆ. ಯಾಕೆಂತಂದರೆ ಏನು ನಮ್ಮ ವಿಧಾನ ಪರಿಷತ್ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರಿದ್ದಾರೆ ಅವರೆಲ್ಲ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ನ ಕಟ್ಟಾಡಗಳವರು ಕಾಂಗ್ರೆಸ್ ಅಂದರೆ ಒಂದು ಕಮಿಟ್ಮೆಂಟ್ ಇರುವಂಥ ಶಾಸಕರುಗಳು ಅವರೆಲ್ಲ. ನಾನು ಉದಾಹರಣೆಗೆ ಹೇಳ್ಬೇಕಂತಂದರೆ ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಕೆ ವೈ ನಂಜೇಗೌಡರು ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ, ಅಭಿಪ್ರಾಯಗಳು ಇರ್ತವೆ. ಯಾಕಂತಂದರೆ ಈಗ ಒಂದು ಎಲೆಕ್ಷನ್ಸ್ ಅಂತಂದರೆ ಎಲ್ಲ ಪಕ್ಷದಲ್ಲೂ ಇರೋ ರೀತಿಯಲ್ಲಿ ನಮ್ಮ ಪಕ್ಷದಲ್ಲೂ ಸಹ
ಆ ಒಂದು ಅಭಿಪ್ರಾಯ ಭೇದ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಗಳು ಇದೆ ಅನ್ನೋದನ್ನು ಆ ರೀತಿಯಲ್ಲಿ ಅವರು ಸಹ ಕೆಲವು ಅಭ್ಯರ್ಥಿಗಳ ಬಗ್ಗೆ ಅವರು ಸಹ ಮಾತಾಡ್ತಾರೆ. ಹಾಗೆಯೇ ಇಲ್ಲಿ ಒಂದು ಬೇರೆ ರೀತಿಯಲ್ಲಿ ಮತ್ತು ಎಲ್ಲರ ಒಂದು ವಿಶ್ವಾಸದ ಮೇರೆಗೆ ಒಂದು ಅಭ್ಯರ್ಥಿಯನ್ನು ನಮ್ಮ ಹೈಕಮಾಂಡ್ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಹೈಕಮಾಂಡ್ ಹೇಳುವ ಅಭ್ಯರ್ಥಿಯನ್ನು ನಾವು ಒಟ್ಟಾಗಿ ಪರಸ್ಪರ ಹೊಂದಾಣಿಕೆ ಮತ್ತು ಸಹಕಾರದಿಂದ ಇಲ್ಲಿ ಎಮ್ ಎಲ್ ಎಗಳಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು ಮತ್ತು ಇಲ್ಲಿನ ಕಾಂಗ್ರೆಸ್ ಕಮಿಟೀಸ್ ಏನಿದೆ, ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಇರ್ಬೋದು, ಅದರ ಮುಂಚೂಣಿ ಘಟನೆಗಳ ಎಲ್ಲ ಅಧ್ಯಕ್ಷ ಸದಸ್ಯರಿರ್ಬೋದು, ಹಾಗೆ ಎಲ್ಲ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಘಟಕದ ಎಲ್ಲ ಅಧ್ಯಕ್ಷರುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಮುಂಚೂಣಿ ಘಟಕದ ಎಲ್ಲ ಸದಸ್ಯರು ಸೇರಿ ನಾವು ಒಟ್ಟಾಗಿ ಅಂದರೆ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ಒಟ್ಟು ಸಂಘಟನೆ ಏನಿದೆ ಕಾಂಗ್ರೆಸ್ ಸಂಘಟನೆ ಇದೆಲ್ಲ ಒಟ್ಟಾಗಿ ಸೇರಿ ತಗೊಂಡಂಥ ಡಿಸಿಷನ್ನು. ಹಾಗೆಯೇ ಇದನ್ನ ಉದಾಹರಣೆಗೆ ಹೇಳಬೇಕು ಅಂತಂದರೆ ಇವತ್ತು ತಾರೀಕು 27 ಸೊ 24 ತಾರೀಕು 24 ಅಂತಂದ್ರೆ ನಿನ್ನೆ ನಮ್ಮನೆ 25 ತಾರೀಕು ಒಂದು ಸಭೆ KPCC ನಡೀತದೆ. ಆ ಸಭೆಯಲ್ಲಿ ಮಾನ್ಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಅವರು ಹಾಗೆಯೇ ನಮ್ಮ ಎರಡೂ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತಹ ಶ್ರೀ ಬೈರತಿ ಸುರೇಶ್ ಅವರು, ಸುಧಾಕರ್ ಅವರು ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಮುನ್ಸಿಪಾಲಿಟಿ ನಾಯಕರಾದಂತಹ ಶ್ರೀ ರಮೇಶ್ ಕುಮಾರ್ ಅವರು, ಕೆ ಎಸ್ ಕುರಿಯಪ್ಪ ಅವರು, ಹಾಗೆಯೇ ನಮ್ಮ ಕೋಲಾರದ ಶಾಸಕರಾದಂತಹ ಶ್ರೀ ಕೊತ್ತೂರು ಮಂಜುನಾಥ್ ಅವರು, ಹಾಗೆಯೇ ಎಮ್ ಎಲ್ ಸಿ ಅವರಾದಂಥ ಅನಿಲ್ ಕುಮಾರ್ ಅವರು, ಮಾಗೂರಿನ ಶಾಸಕರಾದಂತಹ ಶ್ರೀ ಹೇಮಂತ್ ನಂಜೇಗೌಡರು, ಈ ನಾವೆಲ್ಲ ಸೇರಿ ಹಾಗೆಯೇ ನಮ್ಮ ಸಂಪಂಗಿಯವರು ಕೋಲಾರ ಜಿಲ್ಲೆಯ ಉಸ್ತುವಾರಿಗಳಾದಂತಹ ನಮ್ಮ ಸಂಪಂಗಿಯವರು, ಆಮೇಲೆ ನಾನು ಜಿಲ್ಲಾಧ್ಯಕ್ಷರಾಗಿ ನಾನು, ಆಮೇಲೆ ಕೆ ಎಚ್ ಮುನಿಯಪ್ಪನವರು, ಇವರು ಒಂದು ಒಟ್ಟೆ ಒಂದು ಸಭೆ ನಡೀತದೆ. ಆ ಸಭೆಯಲ್ಲಿ ಪ್ರಸ್ತಾಪ ಆದಾಗೆ ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಕೊಡಲಿ, ಯಾರೇ ಅಭ್ಯರ್ಥಿ ಕೊಡಲಿ, ಅದಕ್ಕೆ ನಾವು ಮನಸ್ಫೂರ್ತಿಯಾಗಿ ನಾವು ಕೆಲಸ ಮಾಡಿ ಅಭ್ಯರ್ಥಿನ ಕೆಲಸ ಮಾಡೋದು ಮುಖ್ಯ ಅಂತ ಎಲ್ಲರ ಬಾಯಲ್ಲೂ ಬರುತ್ತೆ. ಅದು ಪ್ರತಿಯೊಬ್ಬರೂ ಅದನ್ನ ಉಚ್ಚಾರ ಮಾಡ್ತಾರೆ. ರಮೇಶ್ ಕುಮಾರ್ ಇರ್ಬೋದು, ರಮೇಶ್ ಕುಮಾರ್ ಅವರು ಇರ್ಬೋದು, ಬೈರತಿ ಸುರೇಶ್ ಅವರು ಇರ್ಬೋದು, ನಮ್ಮ ಸುಧಾಕರ್ ಇರ್ಬೋದು, ಪುತ್ತೂರು ಮಂಜುನಾಥ್ ಅವರು ಇರ್ಬೋದು ಮತ್ತು ಎಮ್ ಎಲ್ ಸಿ ಅವರಂತ ನಮ್ಮ ಅನಿಲ್ ಕುಮಾರ್ ಅವರು ಇರ್ಬೋದು, ಹಾಗೆಯೇ ನಮ್ಮ ಕೆವೇ ನಂಜೇಗೌಡರು ಇರ್ಬೋದು, ಎಲ್ಲರೂ ಸೇರಿ ಕೆ ಎಚ್ ಮುನಿಯಪ್ಪನವರು ಸಹ ಇರ್ತಾರೆ. ತಾವು ಸೂಚಿಸಿದ ಯಾವುದೇ ಅಭ್ಯರ್ಥಿಯನ್ನಾಗಲಿ ನಾವು ಪ್ರಚಂಡ ಬಹುಮತದಿಂದ ನಾವು ಗೆಲ್ಲಿಸ್ಕೋತೀವಿ ಅನ್ನೋ ಮಾತನ್ನ ಇಬ್ಬರು ನಾಯಕರು ಹೇಳಿದ್ದಾರೆ. ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ ಮತ್ತೆ ನಮ್ಮ ಮಾನ್ಯ ಕೆ ಎಚ್ ಮುನಿಯಪ್ಪನವರು ಸಹ ಹೇಳ್ತಾರೆ. ಇದಾದ್ಮೇಲೆ ಇನ್ನು ಬೇರೆ ಏನಿಲ್ಲ ಅಂತ ಭಾವಿಸ್ತೀವಿ. ಬಟ್ ಹಾಗೆಯೇ ಅಭಿಪ್ರಾಯ ಬೇರೆ ಡೆಮಾಕ್ರಸಿಯ ಒಂದು ಸೌಂದರ್ಯ, ಅಭಿಪ್ರಾಯ ಇರಬಾರ್ದಂತೇನಿಲ್ಲ, ಆ ರೀತಿಯಲ್ಲೇ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು. ಆದರೆ ಟಿಕೆಟ್ ಡಿಕ್ಲೇರ್ ಆದಾಗ ಮೋಸ್ಟ್ಲಿ ಇವತ್ತು ಸಾಯಂಕಾಲ ಇಲ್ಲ ಅಂತ ನಾಳೆ ಬೆಳಗ್ಗೆ ಟಿಕೆಟ್ ಅನೌನ್ಸ್ ಆಗುತ್ತೆ, ಡಿಕ್ಲರೇಷನ್ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋ ಮಾತಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.